ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟು ಟುಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಮುನ್ನೂರ ಐವತ್ತೇಳು ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷೆಗೆ ತಯಾರಿ ಹೇಗೆ ಈ ವಿಷಯದ ಕುರಿತು ಮಾತನಾಡೋಣ ರೀಸೆಂಟಾಗಿ ಪಿ ಟಿ ಸಿ ಎಲ್ನಿಂದ ಮುನ್ನೂರ ಐವತ್ತೇಳು ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಫೆಬ್ರವರಿ ಏಳನೇ ತಾರೀಕಿನಿಂದ ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೂ ಕಾಲಾವಕಾಶ ಇರುತ್ತೆ ಸೊ ಪಿ ಯು ಸಿ ಆದವರು ಸೊ ಪಿ ಯು ಸಿಯಲ್ಲಿ ಯಾರು ತೇರ್ಗಡೆಯಾಗಿರ್ತಾರೆ ಅವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಪರೀಕ್ಷೆಯಲ್ಲಿ ಯಾವ ವಿಷಯದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗೆ ಯಾವ ಪುಸ್ತಕಗಳನ್ನು ಓದಬೇಕು ಅಧ್ಯಯನ ಮಾಡೋದು ಹೇಗೆ ಹೀಗೆ ಎಲ್ಲವನ್ನ ಕೂಡ ಇವತ್ತಿನ ಒಂದು ಸೆಷನ್ ನಲ್ಲಿ ಮಾಡೋಣ ಕ್ಲಾಸ್ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನೋಡೋದಾದ್ರೆ ಪರೀಕ್ಷೆ ಯಾವ ರೀತಿ ಇರುತ್ತದೆ ಸೊ ಈ ಬಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪರೀಕ್ಷೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೂರು ಅಂಕಗಳಿಗೆ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಪರೀಕ್ಷೆಯನ್ನ ಎ ಮೂಲಕ ಆಫ್ಲೈನ್ ಪರೀಕ್ಷೆಯನ್ನ ಮಾಡಲಾಗುತ್ತೆ ಕೆಇ ಅಂತಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಂದ ಆಫ್ಲೈನ್ ಮೋಡ್ ಅಲ್ಲಿ ಆಫ್ಲೈನ್ ಮಾದರಿಯಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ ಅಂದ್ರೆ ಒಂದು ಒ ಎಂ ಆರ್ ಶೀಟ್ ನಲ್ಲಿ ಓ ಎಂ ಆರ್ ಶೀಟ್ ನಲ್ಲಿ ಆಫ್ಲೈನ್ ಮೂಲಕ ಪರೀಕ್ಷೆಯನ್ನ ಮಾಡ್ತಾರೆ ನೂರು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ನೂರು ಎಮ್ ಸಿ ಕ್ಯೂಸ್ಗಳನ್ನು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಅಥವಾ ನೂರು ಎಮ್ ಸಿ ಕ್ಯೂಸ್ಗಳನ್ನು ಕೇಳಲಾಗುತ್ತೆ ಸೊ ಅದಕ್ಕೆ ಎರಡು ಗಂಟೆ ಸಮಯವನ್ನು ಕೊಡ್ತಾರೆ ಎರಡು ಗಂಟೆ ಅಂದರೆ ಒಂದು ನೂರ ಇಪ್ಪತ್ತು ನಿಮಿಷದಲ್ಲಿ ನೂರು ಪ್ರಶ್ನೆಗಳನ್ನು ನಾವು ಅಟೆಂಪ್ಟ್ ಮಾಡಬೇಕಾಗುತ್ತೆ ಹಾಗೆ ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ ಹಾಗೆ ಪ್ರತಿ ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕವನ್ನು ಕಳೆಯಲಾಗುತ್ತೆ ಸುಮಾರು ಜನ ಕೇಳ್ತಾರೆ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅಂತ ಯಾಕಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುವಂತಹ ಪೇಪರ್ನಲ್ಲಿ ಇವಾಗ ಒಂದು ಕ್ವಶನ್ ನಾವು ಅಟೆಂಪ್ ಮಾಡ್ತೀವಿ ಆ ಕ್ವಶನ್ಗೆ ಆನ್ಸರ್ ರಾಂಗ್ ಆಗುತ್ತೆ ಅವಾಗ ಏನು ಮಾಡ್ತಾರೆ ಬಂದಿರುವಂತಹ ಒಂದು ಅಂಕದಲ್ಲೇ ಮತ್ತೆ ಜೀರೋ ಪಾಯಿಂಟ್ ಟೂ ಫೈವ್ನ ಅನ್ನ ಆ ಕಾರಣಕ್ಕಾಗಿ ನೆಗೆಟಿವ್ ಮಾರ್ಕಿಂಗ್ ಇರುವಂತಹ ಒಂದು ಪೇಪರನ್ನು ತುಂಬ ತುಂಬಾ ಒಂದು ನೀಟಾಗಿ ಅಟೆಂಪ್ಟ್ ಮಾಡಬೇಕಾಗುತ್ತೆ ಹಾಗೆ ಇವ್ ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ ಏನು ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ಯಾವಾಗ ಬರುತ್ತೆ ನಮಗೆ ಅಂತ ಸೊ ನೀವು ಪರ್ಟಿಕ್ಯುಲರ್ ಕ್ವಶನನ್ನು ಅಟೆಂಪ್ಟ್ ಮಾಡಿದಾಗ ಕ್ವಶನ್ ನಂಬರ್ ಫಿಫ್ಟೀನ್ ಕ್ವಶನ್ ನಂಬರ್ ಫಿಫ್ಟೀನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರು ಆ ಕ್ವಶನ್ ನಂಬರ್ ಫಿಫ್ಟೀನ್ಗೆ ಟಿಕ್ ಮಾಡಿರ್ತಾರೆ ಯಾರು ಅಟೆಂಪ್ಟ್ ಮಾಡಿರ್ತಾರೆ ಅವರಿಗೆ ಮಾತ್ರ ಗ್ರೇಸ್ ಬರುತ್ತೆ ಸೊ ಯಾವಾಗಲೂ ಕೂಡ ಕ್ವಶನನ್ನು ಅಟೆಂಪ್ಟ್ ಮಾಡುವಾಗ ಯೋಚನೆ ಮಾಡಿ ಅಟೆಂಪ್ಟ್ ಮಾಡಿ ಯಾಕಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಇನ್ನು ಪರೀಕ್ಷೆಯಲ್ಲಿ ಯಾವ ವಿಷಯದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಒಂದು ಎಕ್ಸಾಮ್ಗೆ ಅಂತಂದರೆ ಸೊ ನೋಟಿಫಿಕೇಶನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಇಪ್ಪತ್ತು ಕ್ವಶನ್ ಏನಿರುತ್ತೆ ಕಂಪ್ಯೂಟರ್ ಲಿಟರಸಿಗೆ ಸಂಬಂಧಿಸಿದಿರುತ್ತೆ ಸೊ ಯಾವ್ದು ಕ್ವಶನ್ ಗಳು ಬರಬಹುದು ಇಪ್ಪತ್ತು ಅಂಕಗಳಿಗೆ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಎಕ್ಸಾಂಪಲ್ ಕಂಪ್ಯೂಟರ್ ಹಿಸ್ಟ್ರಿ ಆಗಿರಬಹುದು ಟೈಪ್ಸ್ ಆಫ್ ಕಂಪ್ಯೂಟರ್ ಆಗಿರಬಹುದು ಹಾಗೆ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಅಪ್ಡೇಟ್ಸ್ ಆಗಿರಬಹುದು ಹಾಗೆ ಇನ್ಪುಟ್ ಡಿವೈಸಸ್ ಇನ್ಪುಟ್ ಡಿವೈಸಸ್ ಅಂತಂದ್ರೆ ಇವಾಗ ಎಕ್ಸಾಂಪಲ್ ಒಂದು ಕೀಬೋರ್ಡ್ ಅನ್ನೋದು ಇನ್ಪುಟ್ ಡಿವೈಸ್ ಆಗುತ್ತೆ ಜಾಯಿಸ್ಟಿಕ್ ಇನ್ಪುಟ್ ಡಿವೈಸ್ ಆಗುತ್ತೆ ಮೌಸ್ ಇನ್ಪುಟ್ ಡಿವೈಸ್ ಆಗುತ್ತೆ ಸೊ ಈ ಒಂದು ಇನ್ಪುಟ್ ಡಿವೈಸ್ ಹಾಗೆ ಔಟ್ಪುಟ್ ಡಿವೈಸಸ್ಗಳ ಮೇಲೆ ಪ್ರಶ್ನೆ ಬರಬಹುದು ಅಥವಾ ಒಂದು ಇಂಟರ್ನೆಟ್ ಕನೆಕ್ಷನ್ಸ್ ಬಗ್ಗೆ ಕೇಳಬಹುದು ಪ್ರಶ್ನೆಗಳನ್ನ ಅಥವಾ ತ್ರೀ ಜಿ ಟೆಕ್ನಾಲಜಿ ಫೋರ್ ಜಿ ಟೆಕ್ನಾಲಜಿ ಅದ್ರ ಮೇಲೆ ಕೂಡ ಪ್ರಶ್ನೆಗಳು ಬರಬಹುದು ಸೊ ಈ ಒಂದು ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ಗೆ ಸಂಬಂಧಿಸಿದ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಹಾಗೆ ಎರಡನೇ ಸೆಕ್ಷನ್ ಅನ್ನು ನೋಡೋದಾದ್ರೆ ಸಾಮಾನ್ಯ ಜ್ಞಾನ ಒಂದು ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ ಸೊ ಇದಕ್ಕೆ ಸಂಬಂಧಿಸಿದಂತೆ ಐವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಐವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಈ ಜನರಲ್ ಅವೇರ್ನೆಸ್ ಅಂದಾಗ ಸೊ ಆಲ್ರೆಡಿ ನೀವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಂಪಲ್ ಎಫ್ ಡಿ ಎಸ್ ಡಿ ಎ ಹಾಗೆ ಪಿ ಎಸ್ ಓದ್ತಾ ಇದ್ದರೆ ಆಲ್ರೆಡಿ ಇದನ್ನ ಕವರ್ ಆಗಿರುತ್ತೆ ನಿಮಗೆ ಯಾಕಂದ್ರೆ ಇಲ್ಲಿ ಜನರಲ್ ಅವೇರ್ನೆಸ್ ನಥಿಂಗ್ ಬಟ್ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಮತ್ತು ಎಕನಾಮಿಕ್ಸ್ ಇವೆಲ್ಲವೂ ಕೂಡ ಜನರಲ್ ಅವೇರ್ನೆಸ್ ಅಲ್ಲಿ ಕವರ್ ಆಗುತ್ತೆ ಆ್ಯಪ್ಟಿಟ್ಯೂಡಲ್ಲಿ ಕೂಡ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಮೇಲೆ ಪ್ರಶ್ನೆಗಳು ಬರ್ಬೋದು ಒಂದು ಟ್ರೈನ್ ಪ್ರಾಬ್ಲಮ್ಸ್ ಬರ್ಬೋದು ಹಾಗೆ ಬೇರೆ ಬೇರೆ ಒಂದು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಪ್ರಶ್ನೆಗಳು ಕೂಡ ಆ್ಯಪ್ಟಿಟ್ಯೂಡಲ್ಲಿ ಬರ್ಬೋದು ಇನ್ನು ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ ಬಾರ್ ಜನರಲ್ ಕನ್ನಡ ಮೂವತ್ತು ಅಂಕಗಳಂತ ಕೊಟ್ಟಿದ್ದಾರೆ ಹದಿನೈದು ಪ್ರಶ್ನೆಗಳು ಜನರಲ್ ಇಂಗ್ಲೀಷ್ ಮೇಲೆ ಕೇಳಬಹುದು ಇನ್ನು ಹದಿನೈದು ಪ್ರಶ್ನೆಗಳು ಜನರಲ್ ಕನ್ನಡ ಮೇಲೆ ಕೇಳಬಹುದು ಸೊ ಜನರಲ್ ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಸೊ ಇವಾಗ ಸ್ಟೇಟ್ಮೆಂಟ್ ಎರ ಎರರ್ ಅಥವಾ ಇವಾಗ ಸೆಂಟೆನ್ಸ್ ಯಾವುದಾದ್ರೂ ಎರರನ್ನು ಕೊಡ್ತಾರೆ ಐಡೆಂಟಿಫೈ ಮಾಡಿ ಅಂತ ಅಥವಾ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ ಪದ ಸಮನಾರ್ಥಕ ಪದ ಇಂಗ್ಲೀಷ್ನಲ್ಲಿ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ಗಳನ್ನು ಕೇಳ್ಬೋದು ಹಾಗೆ ಒಂದು ಆ್ಯಕ್ಟಿವ್ ವಾಯ್ಸ್ ಪಾ ಪ್ಯಾಸಿವ್ ವಾಯ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಕ್ವಶನ್ ಟ್ಯಾಗ್ ಮೇಲೆ ಕೇಳ್ಬೋದು ಇವೆಲ್ಲವೂ ಕೂಡ ಇಂಗ್ಲೀಷಲ್ಲಿ ಕವರ್ ಆಗುತ್ತೆ ಇಲ್ಲೂ ಸಾಮಾನ್ಯ ಕನ್ನಡದಲ್ಲಿ ಸಮನಾರ್ಥಕ ಪದಗಳು ಕವಿಗಳ ಪರಿಚಯ ಅದರ ಜೊತೆಗೆ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಸಂಧಿ ಸಮಾಸ ತತ್ಸಮ ತದ್ಭವ ಅನ್ಯ ದೇಶ ಪದಗಳು ಇವೆಲ್ಲವೂ ಕೂಡ ನಮಗೆ ಸಾಮಾನ್ಯ ಕನ್ನಡದಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಇದು ಬ್ರೀಫ್ ಆಗಿ ಹೇಳೋದಾದ್ರೆ ಈ ಒಂದು ಅಂಕಗಳಿಗೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಯಾವ ಟೈಪ್ ಆಫ್ ಕ್ವಶನ್ಸ್ಗಳನ್ನಾಗಿರ್ಬೋದು ಯಾವ ಸೆಕ್ಷನ್ ಇಂದ ಕೇಳ್ತಾರೆ ಅಂತ ಇವಾಗ ಯಾವ ಪುಸ್ತಕಗಳನ್ನು ಓದಬೇಕು ಫಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ನೋಡೋದಾದರೆ ಒನ್ ಬುಕ್ ಚೆನ್ನಾಗಿದೆ ಯಾವುದು ಅಂತಂದರೆ ಅವರ ಒಂದು ಪಬ್ಲಿಕೇಶನಿಂದ ಕಂಪ್ಯೂಟರ್ ಅವೇರ್ನೆಸ್ ಅಂತ ಒಂದು ಬುಕ್ ಬರುತ್ತೆ ಕಂಪ್ಯೂಟರ್ ಅವೇರ್ನೆಸ್ ಅಂತ ಆ ಒಂದು ಪುಸ್ತಕವನ್ನು ಸ್ವಲ್ಪ ಬ್ರೀಫಾಗಿ ಸ್ಟಡಿ ಮಾಡ್ಬೋದು ನೀವು ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಇಲ್ಲ ಆಲ್ರೆಡಿ ನಾವು ಕಂಪ್ಯೂಟರ್ ಕ್ಲಾಸ್ ಅಥವಾ ಕಂಪ್ಯೂಟರ್ ಬಗ್ಗೆ ತುಂಬ ಒಂದು ನಾಲೆಡ್ಜ್ ಇದೆ ಬೇಸಿಕ್ ನಮಗೆ ಯಾವ ಕೀಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಕಂಟ್ರೋಲ್ ಪ್ಲಸ್ ಎ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಸಿ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಪಿ ಎನ್ನು ಯಾವಾಗ ಯೂಸ್ ಮಾಡ್ತೀವಿ ಇವೆಲ್ಲವನ್ನು ಕೂಡ ಗೊತ್ತಿದ್ರು ಅಂದರೆ ಸಾಕಾಗುತ್ತೆ ಇಲ್ಲ ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಬೇಸಿಕ್ ಅವೇರ್ನೆಸ್ ಬರಬೇಕು ಕಂಪ್ಯೂಟರ್ ಬಗ್ಗೆ ಅಂತಂದರೆ ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಹಂತ್ ಪಬ್ಲಿಕೇಶನ್ ಅವರ ಒಂದು ಬುಕ್ ಇದೆ ಅದನ್ನು ನೀವು ಸ್ಟಡಿ ಮಾಡ್ಬೋದು ಇವನ್ ಕನ್ನಡ ಮೀಡಿಯಮಲ್ಲಿ ಓದೋರು ಕೂಡ ಇದೇ ಬುಕ್ಕನ್ನು ನಾನು ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಈ ಬುಕ್ ತುಂಬ ಚೆನ್ನಾಗಿದೆ ಸೊ ಬೇರೆ ಬುಕ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ಸ್ ಇದೆ ಸೊ ಈ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಸೊ ಎರಡನೇದಾಗಿ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಆದರೆ ಎನ್ ಸಿ ಇ ಆರ್ ಟಿನ ಓದ್ಬೋದು ಸೊ ಇಲ್ಲಾಂತಂದ್ರೆ ಜಾಯಿಂಟ್ ಟು ಲರ್ನಿಂದ ಕೂಡ ನೋಟ್ಸ್ ಕೊಡ್ತಾಯಿದ್ದೀವಿ ಇವಾಗ ಏನು ಯೂಟ್ಯೂಬ್ನ ಒಂದು ಏನು ವೀಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಾ ಸೊ ಇವಾಗ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಇಂದಾನೆ ಕೂಡ ನಿಮಗೆ ಒಂದು ನೋಟ್ಸ್ ಸಿಗುತ್ತೆ ಕೆ ಪಿ ಟಿ ಸಿ ಎಲ್ ಒಂದು ಜೆ ಇ ಜೂನಿಯರ್ ಅಸಿಸ್ಟೆಂಟ್ಗೆ ಜನರಲ್ ಅವೇರ್ನೆಸ್ಗೆ ಬೋತ್ ಮೀಡಿಯಮಲ್ಲಿ ಸಿಗುತ್ತೆ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತೆ ಸೊ ಇದಕ್ಕೆ ಈ ಒಂದು ನೋಟ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ ಅಲ್ಲಿ ಮೆಸೇಜ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಫೋರ್ ಫಿಫ್ಟಿ ನೋಟ್ಸ್ಗಳು ನೋಟ್ಸ್ ಎಲ್ಲ ಒಂದು ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗುತ್ತೆ ಹಾಗೆ ಇಲ್ಲ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಏನಾದರೂ ಓದೋ ಲ್ಯೂಸ್ ಅಂಡ್ ಜಿ ಕೆದಬಹುದು ಲ್ಯೂಸ್ ಅಂಡ್ ಜಿ ಕೆ ಕೂಡ ಚೆನ್ನಾಗಿದೆ ಸೊ ಕನ್ನಡ ಮೀಡಿಯಮಲ್ರೆ ನೀವು ಜಾಯಿಂಟ್ ಟೂಲರ್ನಿಂದ ನೋಟ್ಸ್ ಅನ್ನ ಕೂಡ ಪರ್ಚೇಸ್ ಮಾಡಬಹುದು ಸೊ ಇನ್ನು ಮೂರನೇದಾಗಿ ಜನರಲ್ ಕನ್ನಡ ಜನರಲ್ ಕನ್ನಡ ನೀವೇನು ಮಾಡಬೇಕಾಗುತ್ತೆ ಒಂದು ಬೇಸಿಕ್ ಗ್ರಾಮರ್ ಬೇಸಿಕ್ ಗ್ರಾಮರ್ ಎಲ್ಲಿಂದ ಸೊ ಬೇಸಿಕ್ ಟೆಕ್ಸ್ಟ್ ಬುಕ್ಗಳನ್ನು ಸ್ಟೇಟ್ ಟೆಕ್ಸ್ಟ್ ಬುಕ್ ಇಂದ ಇಲ್ಲಾಂದರೆ ಇಲ್ಲಾಂದ್ರೆ ಗ್ರಾಮರ್ ಬುಕ್ ಎಕ್ಸಾಂಪಲ್ ಇವಾಗ ಒಂದು ಕೆ ಎಮ್ ಸುರೇಶ್ ಅವರ ಬುಕ್ ಇದೆ ಸುಮಾರು ಮಾರ್ಕೆಟಲ್ಲಿ ಬೇರೆ 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 ಬುಕ್ಸ್ ಇದೆ ಸೊ ಯಾವುದಾದ್ರೂ ಒಂದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇಲ್ಲ ಅಂತಂದರೆ ಸೊ ನೀವು ಆಲ್ರೆಡಿ ಒಂದು ಸ್ಟೇಟ್ ಬುಕ್ಸ್ಗಳನ್ನು ಆರನೇ ಕ್ಲಾಸಿಂದ ಟೆಂತ್ ಕ್ಲಾಸ್ವರೆಗೂ ಸ್ಟೇಟ್ ಬುಕ್ಸ್ಗಳ ಒಂದು ಬ್ಯಾಕ್ ಸೈಡಲ್ಲಿ ಈಚ್ ಚಾಪ್ಟರ್ನ ಸೈಡಲ್ಲಿ ಒಂದು ಗ್ರಾಮೆಟಿಕಲ್ ನಾಲೆಡ್ಜ್ ಇರುತ್ತೆ ಅದನ್ನು ಕೂಡ ರೆಫರ್ ಮಾಡ್ಬೋದು ಇನ್ನು ಜನರಲ್ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ಗೂ ಕೂಡ ನೀವೇನು ಮಾಡ್ಬೋದು ಸೇಮ್ ಸಿಕ್ಸ್ ಟು ಟೆಂತ್ ಒಂದು ಸ್ಟೇಟ್ ಬುಕ್ಸನ್ನು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ ಏನಿರುತ್ತೆ ಅದರ ಒಂದು ಬ್ಯಾಕ್ ಸೈಡಲ್ಲಿ ಇಂಗ್ಲೀಷ್ ಗ್ರಾಮರ್ ಅನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ರೆಫರ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಹಲವಾರು ಗ್ರಾಮರ್ ಬುಕ್ಸ್ ಇದೆ ಆ ಒಂದು ಗ್ರಾಮರ್ ಬುಕ್ಸ್ ಒಂದು ಸ್ವಲ್ಪ ಮೇಲ್ಮೇಲ್ಗಡೆ ನೋಡ್ಕೋಬೇಕಾಗುತ್ತೆ ಇಷ್ಟು ಈ ಒಂದು ಈ ಒಂದು ಎಕ್ಸಾಮ್ ಗೆ ಆರಾಮಾಗಿ ನೀವು ಒಂದು ಬೇಸಿಕ್ ಎಲ್ಲೆಲ್ಲಿ ಓದಬೇಕು ಅಂತ ಹೇಳಿ ಒಂದು ಬುಕ್ ಲಿಸ್ಟ್ ಆಗುತ್ತೆ ಇನ್ನು ಅಧ್ಯಯನ ಮಾಡೋದು ಹೇಗೆ ಅಂತ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅಂತ ಸೊ ಈ ಒಂದು ಎಕ್ಸಾಮ್ಗೆ ಸಪೋಸ್ ಇನ್ನೊಂದು ನಾಲ್ಕೈದು ತಿಂಗಳು ಟೈಮ್ ಸಿಗ್ಬೋದು ನಾಲ್ಕೈದು ತಿಂಗಳ ಟೈಮಲ್ಲಿ ಸೊ ನೀವೊಂದು ಸೆಕ್ಷನ್ ಇದೆ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಸೆಕ್ಷನ್ ಇದೆ ಒಂದು ಕಂಪ್ಯೂಟರ್ ಲಿಟರಸಿ ಎರಡನೇದಾಗಿ ಜನರಲ್ ಅವೇರ್ನೆಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಮೂರನೇದಾಗಿ ಜನರಲ್ ಕನ್ನಡ ನಾಲ್ಕನೇದಾಗಿ ಜನರಲ್ ಇಂಗ್ಲೀಷ್ ಸೊ ಎವ್ರಿ ಡೇ ಕೂಡ ನೀವು ಈಚ್ ಕೆಟಗರಿಗೆ ಒನ್ ಅವರ್ ಅಥವಾ ಟೂ ಅವರ್ ಕೊಟ್ಟರೆ ಇಲ್ಲಿ ಮೇನ್ಲಿ ಏನು ಅಂತಂದರೆ ಜನರಲ್ ಅವೇರ್ನೆಸ್ಗೆ ಜಾಸ್ತಿ ಸಿಲೆಬಸ್ ಇರೋದು ರಿಮೇನಿಂಗ್ ಏನು ಅಷ್ಟೊಂದು ಸಿಲೆಬಸ್ ಇಲ್ಲ ಸೊ ಈಚ್ ಒಂದು ಕೆಟಗರಿಗೆ ಈಚ್ ಕೆಟಗರಿಗೆ ನೀವು ಡೈಲಿ ಒನ್ ಅವರ್ ಟೂ ಅವರ್ ಕೊಟ್ಕೊಂಡು ಕೊಟ್ಟರು ಕೂಡ ಡೈಲಿ ಒನ್ ಅವರ್ ಟೂ ಅವರ್ ಕೊಟ್ಟರು ಕೂಡ ಒಂದು ಫೋರ್ ಮಂತ್ಸಲ್ಲಿ ಕವರ್ ಆಗಿಬಿಡುತ್ತೆ ಫೋರ್ ಮಂತ್ಸಲ್ಲಿ ಕವರ್ ಆಗುತ್ತೆ ಸೊ ಆಗಿ ಜನರಲ್ ಅವೇರ್ನೆಸ್ಗೆ ನೀವು ಜಾಸ್ತಿ ಸಿಲೆಬಸ್ ಇದೆ ಬಿಕಾಸ್ ಕರೆಂಟ್ ಅಫೇರ್ಸ್ ನೀವು ಡೈಲಿ ಅಪ್ಡೇಟ್ ಆಗುತ್ತೆ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಜನರಲ್ ಅವೇರ್ನೆಸ್ಗೆ ಇದೆ ಫಿಫ್ಟಿ ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಇದೆ ಯಾರು ಜನರಲ್ ಅವೇರ್ನೆಸ್ ಪಕ್ಕ ಆಗ್ತಾರೆ ಯಾರು ಜನರಲ್ ಅವೇರ್ನೆಸ್ ತುಂಬಾ ಒಂದು ಸ್ಟ್ಯಾಂಡರ್ಡ್ ಆಗಿ ಓದ್ತಾರೆ ಒಂದು ಫೌಂಡೇಶನ್ ಇಂದ ಸ್ಟ್ರಾಂಗ್ ಆಗ್ತಾರೆ ಅವ್ರಿಗೆ ಒಂದು ಈ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಒಂದು ಒಳ್ಳೆಯ ಅವಕಾಶ ಇದೆ ಯಾಕಂತಂದ್ರೆ ಕಂಪ್ಯೂಟರ್ ಲಿಟ್ರಸಿ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಕ್ ಇರ್ತಾರೆ ಬಟ್ ಜನರಲ್ ಅವೇರ್ನೆಸ್ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರೋದ್ರಿಂದ ಇಲ್ಲಿ ಸ್ಟ್ರಾಂಗ್ ಇರ್ತಾರೆ ಸೊ ಈ ಕಂಪ್ಯೂಟರ್ ಲಿಟರಸಿ ಮತ್ತು ಜನರಲ್ ಅವೇರ್ನೆಸ್ ಯಾರು ತುಂಬ ನೀಟಾಗಿ ಓದ್ತಾರೆ ಅವರಿಗೆ ಆರಾಮಾಗಿ ಬರೀತಾರೆ ಬಿಕಾಸ್ ಜನರಲ್ ಕನ್ನಡ ಎಲ್ಲರೂ ಕೂಡ ಸಾಲ್ವ್ ಮಾಡ್ತಾರೆ ಆಲ್ಮೋಸ್ಟ್ ಯಾಕಂತಂದರೆ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಎಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬಿಕಾಸ್ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರೋದ್ರಿಂದ ಮತ್ತು ಸುಮಾರು ಒಂದು ಬೇಸಿಕ್ಸ್ ಗೊತ್ತಿರೋದ್ರಿಂದ ಸೊ ಇಲ್ಲಿ ಚಾಲೆಂಜಿಂಗ್ ಏನು ಅಂತಂದರೆ ಕಂಪ್ಯೂಟರ್ ಲಿಟರಸಿ ಮತ್ತು ಜನರಲ್ ಅವೇರ್ನೆಸ್ ಸೊ ಈ ಎರಡನ್ನ ನೀವು ಪರ್ಫೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಬೇಕಾಗತ್ತೆ ಹಾಗೆ ಮತ್ತು ರಿವಿಷನ್ ಕೂಡ ಮಾಡಬೇಕಾಗುತ್ತೆ ಎವ್ರಿ ಡೇ ನೀವು ಸ್ವಲ್ಪ ಈಚ್ ಡೇ ಒನ್ ಅವರ್ ರಿವಿಷನ್ ಮಾಡೋದು ಈಚ್ ವೀಕ್ ಒನ್ ಅವರ್ ರಿವಿಷನ್ ಮಾಡೋದು ಮಾಡ್ಬೋದು ಅಂತಂದರೆ ಜಾಯಿಂಟ್ ಟು ಇಲ್ಲರ್ನ ಒಂದು ಪೇಡ್ ವಾಟ್ಸಾಪ್ ಗ್ರೂಪ್ ಕೂಡ ಇರುತ್ತೆ ಕೆ ಪಿ ಟಿ ಸಿ ಎಲ್ಲ ಒಂದು ಜೆಇಗೆ ಒಂದು ಪೇಡ್ ವಾಟ್ಸಪ್ ಗ್ರೂಪ್ ಇರುತ್ತೆ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ನಿಮಗೆ ಇಂಡಿವಿಜುವಲ್ ಆಗಿ ಗೈಡೆನ್ಸ್ ಕೂಡ ಸಿಗುತ್ತೆ ಪ್ಲಸ್ ನಿಮಗೆ ಮಟೀರಿಯಲ್ಸ್ ಕೂಡ ಸಿಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ಒಂದು ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದೆ ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಸಿವಿಲ್ ಪಿ ಎಸ್ ಆಗಿ ಪಿ ಸಿ ಕೆ ಪಿ ಸಿ ಎಲ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಜನರಲ್ ನಾಲೆಡ್ಜ್ ಟೆಸ್ಟ್ ಸೀರೀಸ್ ನಡೀತಾ ಇದೆ ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬಿಂದ ಫೋರ್ ಫಿಫ್ಟಿ ರುಪೀಸ್ಗೆ ಒಂದು ಪಿ ಟಿ ಸಿ ನ ಒಂದು ಜೆ ಇ ಕೋರ್ಸ್ ಲಾಂಚ್ ಮಾಡುತ್ತೇವೆ ಜೂನಿಯರ್ ಅಸಿಸ್ಟೆಂಟ್ ಕೋರ್ಸ್ ಸೊ ಈ ಒಂದು ಫೋರ್ ಫಿಫ್ಟಿ ರುಪೀಸಲ್ಲಿ ಅಲ್ಲಿ ಏನೇನು ಸಿಗುತ್ತೆ ಅಂದರೆ ವೈಯಕ್ತಿಕ ಮಾರ್ಗದರ್ಶನ ಡಿ ಎಫ್ ನೋಟ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಅವೈಲೇಬಲ್ ಇರುತ್ತೆ ಅಂದ್ರೆ ಏನು ಜೆ ಇ ಎಕ್ಸಾಮ್ಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಏನು ಒಂದು ಜನರಲ್ ಅವೇರ್ನೆಸ್ ಸಿಲೆಬಸ್ ಏನಿದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗುವ ವಿಧಾನ ಏನು ಅಂತಂದ್ರೆ ಫೋರ್ ಫಿಫ್ಟಿ ರುಪೀಸ್ ಅನ್ನ ಫೋನ್ ಪೇ ಅವ್ರ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಕೆ ಪಿ ಟಿ ಎಲ್ ಜೆ ಇ ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯಿನ್ ಆಗಬಹುದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿಂಟ್ ಟು ಲರ್ನ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿಂಟ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು